the kariq from the priority group Gadiyar group of companies specialized in piling and shoring engineering consultancy firefighting steel structures real estate office SIT tower silicon oasis dubai uae kudikoli petrol pump perla ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮದುಮುಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ಅರವತ್ನಾಲ್ಕರಲ್ಲಿ ನಿಮಗಾಗಿ ಕಾಯುತ್ತಿದೆ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಉದಯಪುರದಲ್ಲಿ ಟೈಲರ್ ಕನ್ನಯ್ಯ ಲಾಲ್ರನ್ನ ಅಮಾನುಷವಾಗಿ ಹತ್ಯೆ ಮಾಡಿದ್ದ ಇಬ್ಬರು ಹಂತಕರಿಗೂ ಬಿಜೆಪಿಗೂ ನಂಟಿದೆ ಎಂದು ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲಟ್ ಆರೋಪಿಸಿದ್ದಾರೆ ಬಿಜೆಪಿ ನಾಯಕಿ ನೂಪುರ್ ಶರ್ಮಾರನ್ನ ಬೆಂಬಲಿಸಿ ಪೋಸ್ಟ್ ಮಾಡಿದ್ದಕ್ಕೆ ಕನ್ನಯ್ಯ ಲಾಲ್ರನ್ನ ಇಬ್ಬರು ಹಗಲು ಹೊತ್ತಿನಲ್ಲಿಯೇ ಶಿರಚ್ಛೇದ ಮಾಡಿದ್ದರು ಕಳೆದ ವರ್ಷ ಜೂನ್ ಇಪ್ಪತ್ತೆಂಟರಂದು ಈ ಘಟನೆ ನಡೆದಿತ್ತು ಜೋಧ್ಪುರದಲ್ಲಿ ಪ್ರಚಾರದ ಜಾಥದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಉದಯಪುರ ಘಟನೆಗೂ ಕೆಲ ದಿನಗಳ ಮೊದಲು ಬೇರೊಂದು ಪ್ರಕರಣದಲ್ಲಿ ಪೊಲೀಸರು ಇವರಿಬ್ಬರನ್ನ ಬಂಧಿಸಿದ್ದರು ಅವರನ್ನು ಬಿಡುಗಡೆ ಮಾಡಲು ಬಿಜೆಪಿ ನಾಯಕರು ಪೊಲೀಸ್ ಠಾಣೆಗೆ ಬಂದಿದ್ದರು ಎಂದು ಗೆಹ್ಲೋಟ್ ಗಂಭೀರ ಆರೋಪ ಮಾಡಿದ್ದಾರೆ ರಾಷ್ಟೀಯ ತನಿಖಾ ಸಂಸ್ಥೆ ಬದಲಿಗೆ ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆಯ ತಂಡ ಈ ಪ್ರಕರಣವನ್ನು ಕೈಗೆತ್ತಿಕೊಂಡರೆ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗುತ್ತಿತ್ತು ಎಂದರು ಈ ಘಟನೆಯ ಭಯಾನಕ ವಿಡಿಯೋ ಕಂಡು ದೇಶಾದ್ಯಂತ ಭಾರೀ ಆಕ್ರೋಶಕ್ಕೆ ವ್ಯಕ್ತವಾಗಿತ್ತು ಈ ಪ್ರಕರಣವನ್ನು ಆರಂಭದಲ್ಲಿ ಉದಯಪುರದ ಧನ್ಮಂಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿತ್ತು ಆದರೆ ನಂತರ ರಾಷ್ಟೀಯ ತನಿಖಾ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತೊಂಬತ್ತರಂದು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿತು ಇದೊಂದು ದುರದೃಷ್ಟಕರ ಘಟನೆಯಾಗಿದ್ದು ನಾನು ಈ ವಿಷಯವನ್ನು ತಿಳಿದ ತಕ್ಷಣ ನಿಗದಿಯಾಗಿದ್ದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಉದಯಪುರಕ್ಕೆ ಹೊರಟಿದ್ದೆ ಆದರೆ ಉದಯಪುರ ಘಟನೆಯ ಬಗ್ಗೆ ತಿಳಿದ ನಂತರವೂ ಬಿಜೆಪಿಯ ಹಲವಾರು ಉನ್ನತ ನಾಯಕರು ಹೈದರಾಬಾದ್ನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದರು ಎಂದು ಗೆಹ್ಲೋಟ್ ಆರೋಪಿಸಿದ್ದಾರೆ ಇದು ದೀಪಾವಳಿಯ ಸಮಯ ಪಟಾಕಿ ಸಿಡಿಸಿ ಸಂಭ್ರಮಿಸುವವರಿಗೆ ಎಚ್ಚರಿಕೆ ನೀಡುವ ವರದಿಯಲ್ಲಿದೆ ತಮಿಳುನಾಡಿನ ರಾಣಿಪೇಟ್ ಜಿಲ್ಲೆಯ ಅಂಬಕಂ ಪ್ರದೇಶದಲ್ಲಿ ಪಟಾಕಿ ಸಿಡಿದು ನಾಲ್ಕು ವರ್ಷದ ಮಗುವೊಂದು ಸಾವನ್ನಪ್ಪಿರುವ ಘಟನೆ ನಡೆದಿದೆ ನಾಲ್ಕು ವರ್ಷದ ನಿಮಿಷ ಮೃತ ಮಗು ನಿಮಿಷ ತನ್ನ ತಂದೆ ತಾಯಿಯೊಂದಿಗೆ ರಾಣಿಪೇಟೆಯ ತಮ್ಮ ಊರಿಗೆ ತೆರಳಿದ್ದು ಈ ವೇಳೆ ನಿಮಿಷ ನೆರೆಹೊರೆಯ ಮಕ್ಕಳ ಜೊತೆ ಸೇರಿಕೊಂಡು ಪಟಾಕಿಗೆ ಬೆಂಕಿ ಹಚ್ಚಿ ಹಬ್ಬವನ್ನು ಆಚರಿಸುತ್ತಿದ್ದಳು ಪಟಾಕಿ ಸಿಡಿಸುವಾಗ ಪಟಾಕಿಗಳು ಒಂದರ ನಂತರ ಒಂದರಂತೆ ಮಗುವಿನ ಮೇಲೆ ಬಿದ್ದಿದೆ ಇದರಿಂದ ಮಗುವಿಗೆ ತೀವ್ರತರದ ಸುಟ್ಟ ಗಾಯಗಳಾಗಿವೆ ಕೂಡಲೇ ಮಗುವನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಎದೆ ಮತ್ತು ಹೊಟ್ಟೆಯ ಭಾಗಗಳ ಸುಟ್ಟ ಗಾಯಗಳಿಂದಾಗಿ ಮಗು ಮೃತಪಟ್ಟಿದೆ ಎಂದು ವೈದ್ಯರು ಹೇಳಿದ್ದಾರೆ ಈ ಸಂಬಂಧ ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ತುರ್ತು ಸೇವೆಗಳ ಉಪಯೋಗಕ್ಕೆ ಇರುವ ಆಂಬ್ಯುಲೆನ್ಸ್ ಅನ್ನು ಜಾಲಿ ಟ್ರಿಪ್ಗೆ ಬಳಸಿದರೆ ಏನಾಗ್ತದೆ ಪ್ರವಾಸಕ್ಕೆ ಆಂಬ್ಯುಲೆನ್ಸ್ ಬಳಸಿಕೊಂಡ ಪರಿಣಾಮ ಸಂಚಾರಿ ಪೊಲೀಸರಿಂದ ದಂಡ ಹಾಕಿಸಿಕೊಂಡ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಉಜಿರೆ ಎಂಬಲ್ಲಿ ನಡೆದಿದೆ ಬೆಂಗಳೂರು ಮೂಲದ ಆಂಬ್ಯುಲೆನ್ಸ್ ಚಾಲಕ ತ್ಯಾಗರಾಜ್ ತನ್ನ ಆರು ಮಂದಿ ಗೆಳೆಯರನ್ನ ನಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳ ಉಡುಪಿ ದೇವಸ್ಥಾನಕ್ಕೆ ಪ್ರವಾಸಕ್ಕೆ ಕರೆದೊಯ್ಯುತ್ತಿದ್ದ ಹೀಗೆ ಇವರು ತಮ್ಮ ತಿರುಗಾಟವನ್ನು ಮುಂದುವರೆಸುತ್ತಾ ಕೊಟ್ಟಿಗೆಹರ ಆಗಿ ಉಜಿರಿಗೆ ಬರುತ್ತಿರುವ ಮಾಹಿತಿ ಬೆಳ್ತಂಗಡಿ ಸಂಚಾರಿ ಪೊಲೀಸರಿಗೆ ಲಭಿಸಿದ್ದು ವಾಹನವನ್ನು ಅಡ್ಡ ಹಾಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಆಂಬ್ಯುಲೆನ್ಸ್ ಅನ್ನ ಠಾಣೆಗೆ ತಂದು ವಿಚಾರಿಸಿದಾಗ ಗೆಳೆಯರ ಜೊತೆ ದೇವಸ್ಥಾನ ಟ್ರಿಪ್ ಹೊರಟಿದ್ದೆ ಎಂದು ಚಾಲಕ ಮಾಹಿತಿ ನೀಡಿದ್ದಾರೆ ಚಾಲಕನಿಗೆ ದಂಡ ಹಾಕಿದ ಸಂಚಾರಿ ಪೊಲೀಸರು ಮುನ್ನೆಚ್ಚರಿಕೆ ನೀಡಿ ಕಳುಹಿಸಿಕೊಟ್ಟಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಂದು ಬಾರಿ ಅನುತ್ತೀರ್ಣರಾದರೆ ಮತ್ತೆ ಮೂರು ಬಾರಿ ಪರೀಕ್ಷೆ ಬರೆಯಲು ಕರ್ನಾಟಕ ಸರ್ಕಾರವು ಅವಕಾಶ ಕಲ್ಪಿಸಿದೆ ಈ ನಿರ್ಧಾರಕ್ಕೆ ವಿರೋಧಿಸಿ ನವೆಂಬರ್ ಇಪ್ಪತ್ಮೂರು ಡಿಸೆಂಬರ್ ಒಂದರಂದು ಪ್ರತಿಭಟನೆ ನಡೆಸಲು ಪಿಯು ಪ್ರಾಂಶುಪಾಲರು ಉಪನ್ಯಾಸಕರ ಸಂಘ ನಿರ್ಧರಿಸಿದೆ ಮೂರು ಪರೀಕ್ಷೆ ನಡೆಸದಂತೆ ಹಾಗೂ ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನವೆಂಬರ್ ಇಪ್ಪತ್ಮೂರರಂದು ಆಯಾ ಜಿಲ್ಲಾ ಹಂತದಲ್ಲಿ ಕಪ್ಪು ಪಟ್ಟಿ ಧರಿಸಿ ಮೆರವಣಿಗೆ ನಡೆಸಲಾಗುವುದು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಡಿಸೆಂಬರ್ ಒಂದರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಬುಧವಾರ ನಡೆದ ಮೂರು ಸಂಘಗಳ ಪದಾಧಿಕಾರಿಗಳ ಸಭೆಯಲ್ಲಿ ಸರ್ಕಾರದ ಇಂತಹ ಆದೇಶಗಳನ್ನು ವಿರೋಧಿಸುವ ನಿರ್ಣಯ ಕೈಗೊಳ್ಳಲಾಯಿತು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರೂ ಆದ ವಿಧಾನಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಂಡಿಸಿದ ನಿರ್ಣಯಗಳಿಗೆ ಎಲ್ಲಾ ಪದಾಧಿಕಾರಿ ಅಧಿಕಾರಿಗಳು ಒಪ್ಪಿಗೆಯನ್ನು ನೀಡಿದರು ಕಾಸರಗೋಡು ಜಿಲ್ಲೆಯ ಪೈವಳಿಕೆ ಹಾಗೂ ಮಿಂಜಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಪಟೈಟಿಸ್ ಎ ಕಾಮಾಲೆ ಜ್ವರ ಕಾಣಿಸಿಕೊಂಡಿದೆ ರೋಗ ಹರಡುವಿಕೆಯನ್ನು ತಡೆಗಟ್ಟಲು ನಿಯಂತ್ರಣ ಚಟುವಟಿಕೆ ತೀವ್ರಗೊಳಿಸಲಾಗಿದೆ ಕೇರಳ ಕಾಸರಗೋಡು ಜಿಲ್ಲೆಯ ಪೈವಳಿಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂವತ್ತೊಂಬತ್ತು ಹಾಗೂ ಮೀಂಜಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಹದಿನೈದು ಪ್ರಕರಣಗಳು ಪತ್ತೆಯಾಗಿವೆ ಪರಿಸ್ಥಿತಿ ಅವಲೋಕನ ನಡೆಸಲಾಗುತ್ತಿದೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತೀರ್ಮಾನಿಸಲು ಶಾಸಕರು ಇತರ ಜನಪ್ರತಿನಿಧಿಗಳು ಆರೋಗ್ಯ ಕಾರ್ಯಕರ್ತರ ಸಭೆ ಕರೆಯಲಾಗಿದೆ ತಜ್ಞ ವೈದ್ಯರು ಪೆರಿಯಾ ಕೇಂದ್ರ ವಿಶ್ವವಿದ್ಯಾಲಯದ ವೈರಾಲಜಿ ವಿಭಾಗದ ತಜ್ಞರನ್ನು ಒಳಗೊಂಡ ತಂಡವು ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಲಿದೆ ಹೆಪಟೈಟಿಸ್ ಎ ವೈರಸ್ ರೋಗ ಮಲಿನ ನೀರು ಆಹಾರ ಮೊದಲಾದವುಗಳಿಂದ ರೋಗ ಹರಡುತ್ತದೆ ನಾಗರಿಕರು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಎವಿ ರಾಮದಾಸ್ ತಿಳಿಸಿದ್ದಾರೆ ಗಗನಸಕಿ ಸೇರಿದಂತೆ ಒಂದೇ ಕುಟುಂಬದ ನಾಲ್ವರ ಭೀಕರ ಹತ್ಯೆ ಉಡುಪಿಯ ಮಲ್ಪೆಯಲ್ಲಿ ನಡೆದಿದ್ದು ಆರೋಪಿಯ ಪತ್ತೆಗೆ ಐದು ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ ಕೊಲೆಗಾರನ ಮುಖಚರಿಯ ಮಾಹಿತಿಯನ್ನು ರಿಕ್ಷಾ ಚಾಲಕ ಪೊಲೀಸರೊಂದಿಗೆ ಹಂಚಿಕೊಂಡಿದ್ದಾರೆ ಮಲ್ಪೆಯ ಕೆಮ್ಮಣ್ಣ ನೇಜಾರಿನ ನಿವಾಸಿ ನಲವತ್ತೆಂಟು ವರ್ಷದ ಹಸೀನಾ ಅವರ ಮಕ್ಕಳಾದ ಇಪ್ಪತ್ಮೂರು ವರ್ಷದ ಅಫ್ನಾನ್ ಇಪ್ಪತ್ತೊಂದು ವರ್ಷದ ಐನಾಸ್ ಹಾಗೂ ಹನ್ನೆರಡು ವರ್ಷದ ಅಸೀಂ ಕೊಲೆಯಾದವರು ಕೊಲೆಗೈದ ಆರೋಪಿಯ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಪರಿಶೀಲನೆ ನಡೆಯುತ್ತಿದೆ ಆರೋಪಿಯು ನಿನ್ನೆ ಬೆಳಗ್ಗೆ ಎಂಟು ಮೂವತ್ತರ ವೇಳೆಗೆ ರಿಕ್ಷಾ ಮೂಲಕ ನೇಜಾರಿನ ಫ್ಲಾಟ್ ಬಳಿ ಬಂದು ಕೇವಲ ಹದಿನೈದು ನಿಮಿಷದಲ್ಲಿ ನಾಲ್ವರ ಪ್ರಾಣ ತೆಗೆದು ಮತ್ತೆ ಅದೇ ರಿಕ್ಷಾ ಗೆ ಬಂದು ಅಲ್ಲಿಂದ ಬೇರೆಡೆ ತೆರಳಿರುವ ಮಾಹಿತಿ ಲಭ್ಯವಾಗಿದೆ ಸಂತೆಕಟ್ಟೆಯಿಂದ ತೃಪ್ತಿನಗರಕ್ಕೆ ರಿಕ್ಷಾದಲ್ಲಿ ಬಂದಿದ್ದ ಆರೋಪಿ ಮನೆಯ ವಿಳಾಸವನ್ನು ಸರಿಯಾಗಿಯೇ ತಿಳಿಸಿದ್ದ ದಾರಿ ತಪ್ಪಿದಾಗ ಆರೋಪಿ ಪಿಎ ಮನೆಯ ಗುರುತು ಹೇಳಿದ್ದ ದೃಢಕಾಯ ನಲವತ್ತೈದರ ಆಸುಪಾಸು ವಯಸ್ಸು ಆಗಿರಬಹುದೆಂದು ಅಂದಾಜು ಮಾಡಬಹುದು ಬ್ರೌನ್ ಕಲರ್ ಧರಿಸಿದ್ದು ಬಿಳಿ ಬಣ್ಣದ ಮಾಸ್ಕ್ ಹಾಕಿಕೊಂಡಿದ್ದ ಮನೆಯಲ್ಲಿ ಬಿಟ್ಟು ಹೋಗಿ ಹದಿನೈದು ನಿಮಿಷಕ್ಕೆ ಮತ್ತೆ ಸಂತೆಕಟ್ಟೆ ಗೆ ಬಂದಿದ್ದ ಗಡಿಬಿಡಿಯಲ್ಲಿ ತನ್ನ ಕರೆದುಕೊಂಡು ಹೋಗುವಂತೆ ರಿಕ್ಷಾ ಚಾಲಕರಿಗೆ ಕೇಳಿಕೊಂಡಿದ್ದ ಆರೋಪಿ ಬೆಂಗಳೂರು ಕನ್ನಡ ಮಾತನಾಡುತ್ತಿದ್ದ ಎಂದು ರಿಕ್ಷಾ ಚಾಲಕ ಶ್ಯಾಮ್ ಮಾಹಿತಿ ಹಂಚಿಕೊಂಡಿದ್ದಾರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದೇವೆ ಮನೆಯಿಂದ ಚಿನ್ನಾಭರಣ ಕಳವಾಗಿಲ್ಲ ಹತ್ಯೆಗೆ ಕಾರಣ ಗೊತ್ತಾಗಿಲ್ಲ ತನಿಖೆಗಾಗಿ ಐದು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಎಂದು ಉಡುಪಿ ಎಸ್ಪಿ ಹೇಳಿದ್ದಾರೆ ಉಡುಪಿಯ ಇಂದ್ರಾಳಿ ಮಸೀದಿ ಮತ್ತು ಜಾಮಿಯಾ ಮಸೀದಿಯಲ್ಲಿ ನಾಲ್ಕು ಶವಗಳ ಪ್ರತೀಕ ವಿಧಿವಿಧಾನ ನಡೆಸಲಾಗಿದೆ ಕಲ್ಪನಾ ಸಮೀಪದ ಕಬರ್ಸ್ತಾನದಲ್ಲಿ ದಫನ್ ನಡೆಸಲಾಗಿದೆ ಇಸ್ರೇಲ್ ಫೆಲಸ್ತೈನ್ ಘರ್ಷಣೆಯ ಇವತ್ತಿನ ಬೆಳವಣಿಗೆಗಳು ಹೀಗಿವೆ ತೈಲದ ಕೊರತೆಯಿಂದಾಗಿ ಗಾಜಾದ ಎರಡನೇ ಅತಿದೊಡ್ಡ ಆಸ್ಪತ್ರೆಯಾದ ಅಲ್ ಕುದ್ಸ್ ಬಾಗಿಲು ಮುಚ್ಚಿದೆ ಎಂದು ರೆಡ್ ಕ್ರೆಸೆಂಟ್ ಸೊಸೈಟಿ ಹೇಳಿದೆ ಗಾಜಾದ ಅಲ್ಶಿಫಾ ಆಸ್ಪತ್ರೆಯ ಮೂವರು ದಾದಿಯರು ಇಸ್ರೇಲ್ನ ಬಾಂಬ್ನಿಂದ ಹತ್ಯೆಗೀಡಾಗಿದ್ದಾರೆ ಹಾಗೆಯೇ ಇಸ್ರೇಲ್ ಬಾಂಬ್ ದಾಳಿಯಿಂದ ಮೃತಪಟ್ಟ ಸುಮಾರು ನೂರರಷ್ಟು ಮೃತದೇಹಗಳು ದಫನ ಮಾಡಲಾಗದೆ ಆಸ್ಪತ್ರೆಯಲ್ಲಿದ್ದು ದುರ್ವಾಸನೆ ಬರುತ್ತಿದೆ ಎಂದು ವರದಿಯಾಗಿದೆ ಹಾಗೆಯೇ ಸೌಲಭ್ಯಗಳ ಕೊರತೆಯ ಕಾರಣದಿಂದ ಈ ಆಸ್ಪತ್ರೆಯು ಹೊಸ ರೋಗಿಗಳಿಗೆ ಬಾಗಿಲು ಮುಚ್ಚಿದೆ ಇದೇ ವೇಳೆ ಅಲ್ ಶಿಫಾ ಆಸ್ಪತ್ರೆಗೆ ತೈಲ ಒದಗಿಸುವ ತನ್ನ ಆಫರ್ ಅನ್ನು ಹಮಾಸ್ ನಿರಾಕರಿಸಿರುವುದಾಗಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ ಇದೇ ವೇಳೆ ಹಮಾಸ್ ಪ್ರತಿಕ್ರಿಯೆ ನೀಡಿದ್ದು ನೇತನ್ಯಾಹು ಅವರ ಹೇಳಿಕೆ ಅಪ್ಪಟ್ಟ ಸುಳ್ಳಾಗಿದ್ದು ಅಲ್ ಶಿಫಾ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಮತ್ತು ತಮಗೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದೆ ಇದೇ ವೇಳೆ ತುರ್ತು ಚಿಕಿತ್ಸೆ ಅಗತ್ಯ ಇರುವವರನ್ನ ಪರಿಗಣಿಸಿ ಕದನ ವಿರಾಮವನ್ನು ಏರ್ಪಡಿಸಬೇಕು ಎಂದು ಯುರೋಪಿಯನ್ ಯೂನಿಯನ್ ಆಗ್ರಹಿಸಿದೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಕತಾರ್ ಅಮಿರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ತಾನಿ ಅವರ ಜೊತೆ ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಇಬ್ಬರು ನಾಯಕರು ನಾಗರಿಕರ ರಕ್ಷಣೆ ಮತ್ತು ಮಾನವೀಯ ಸಹಾಯದ ಬಗ್ಗೆ ಮಾತಾಡಿದ್ದಾರೆ ತಕ್ಷಣವೇ ಕದನ ವಿರಾಮ ಜಾರಿಯಾಗಬೇಕು ಎಂದು ಅಮೀರ್ ಆಗ್ರಹಿಸಿದ್ದಾರೆ ಅಲ್ ಶಿಫಾ ಆಸ್ಪತ್ರೆಯನ್ನು ಅತ್ಯಂತ ಕೆಟ್ಟದಾಗಿ ಇಸ್ರೇಲ್ ನಡೆಸಿಕೊಂಡಿದ್ದು ತಾನು ಒತ್ತೆಯಾಳುಗಳ ಕುರಿತಾದ ಮಾತುಕತೆಯನ್ನು ನಿಲ್ಲಿಸುವುದಾಗಿ ಹಮಾಸ್ ಬೆದರಿಸಿದೆ ಜಾಗತಿಕವಾಗಿ ಫೆಲೆಸ್ತೀನ್ ಪರ ರ್ಯಾಲಿಗಳು ಹೆಚ್ಚಾಗುತ್ತಿರುವಂತೆ ಹಮಾಸ್ನ ವರ್ಚಸ್ಸನ್ನು ತಗ್ಗಿಸಲು ಮತ್ತು ಇಸ್ರೇಲ್ನ ವರ್ಚಸ್ಸನ್ನು ಹೆಚ್ಚುಗೊಳಿಸುವುದಕ್ಕಾಗಿ ಅಮೆರಿಕದಲ್ಲಿರುವ ಕೋಟ್ಯಾಧಿಪತಿಗಳು ಜೊತೆಗೂಡುತ್ತಿರುವುದಾಗಿ ಅಲ್ ಜಜೀರಾ ವರದಿ ಮಾಡಿದೆ ಈ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಮೀಡಿಯಾ ಕ್ಯಾಂಪೇನ್ ಮಾಡಲು ಈ ಗುಂಪು ತೀರ್ಮಾನಿಸಿದೆ ಮುಖ್ಯವಾಗಿ ಶಾಂತಿಗಾಗಿ ಸತ್ಯ ಎಂಬ ಮಾಧ್ಯಮ ಕ್ಯಾಂಪೇನ್ ಅನ್ನು ನಡೆಸುವುದಕ್ಕೆ ಈ ಕೋಟ್ಯಾಧಿಪತಿಗಳು ಮುಂದಾಗಿದ್ದಾರೆ ಜಗತ್ತಿನ ಅತಿದೊಡ್ಡ ಶ್ರೀಮಂತರಿಂದ ಹಣವನ್ನು ಪಡೆದು ಮಾಧ್ಯಮಗಳಿಗೆ ಒದಗಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ವರದಿಯಾಗಿದೆ ಮುಖ್ಯವಾಗಿ ಐವತ್ತು ವ್ಯಕ್ತಿಗಳಿಂದ ಹಣ ಸಂಗ್ರಹಣೆಯ ಗುರಿ ಇಟ್ಟುಕೊಳ್ಳಲಾಗಿದ್ದು ಇವರಲ್ಲಿ ಗೂಗಲ್ ಮಾಜಿ ಸಿಇಒ ಎರಿಕ್ ಸ್ಕಿಮಿಟ್ ಡೆಲ್ ಸಿಇಒ ಮೈಕಲ್ ಡೆಲ್ ಮತ್ತು ಮೈಕಲ್ ಮಿಲ್ಕನ್ ಅವರನ್ನ ಕೂಡ ಸಂಪರ್ಕಿಸಲಾಗಿದೆ ಎಂದು ತಿಳಿದುಬಂದಿದೆ ಈ ನಡುವೆ ಶ್ರೀಮಂತ ಬಿಲ್ ಹಕ್ಮೆನ್ ಅವರು ಈಗಾಗಲೇ ಬಹಿರಂಗವಾಗಿ ಇಸ್ರೇಲ್ ಪರ ನಿಲುವನ್ನು ಹೊಂದಿದ್ದು ಫೆಲಸ್ತೈನ್ ಪರ ನಿಲುವಿರುವ ವಿದ್ಯಾರ್ಥಿಗಳನ್ನು ಕಪ್ಪುಪಟ್ಟಿಗೆ ಸೇರಿಸುವುದಾಗಿ ಬೆದರಿಸಿದ್ದಾರೆ ಯಾರು ಫೆಲಸ್ತೈನ್ ಪರ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೋ ಮತ್ತು ಇಸ್ರೇಲ್ನ ವಿರುದ್ಧ ಬಹಿರಂಗವಾಗಿ ಟೀಕೆ ಮಾಡಿರುವರು ಅವರ ಹೆಸರನ್ನು ಬಹಿರಂಗಗೊಳಿಸುವುದಾಗಿ ಅವರು ಹೇಳಿದ್ದಾರೆ ಅಮೆರಿಕದ ಬಿಲಿಯನರಿ ಬ್ಯಾರಿ ಸ್ಟೆರ್ಲಿನ್ ಅವರು ಈಗಾಗಲೇ ಕ್ಯಾಂಪೇನ್ ಪ್ರಾರಂಭಿಸಿದ್ದಾರೆ ಎಂದು ಹೇಳಲಾಗಿದೆ ಇದು ಈ ಹೊತ್ತಿನ ಸುದ್ದಿ ನಿರಂತರವಾಗಿ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ